ದೇಶದ್ರೋಹಿ ಪಿಎಫ್ಐ ಸಂಘಟನೆಯನ್ನ ಬ್ಯಾನ್ ಮಾಡಿದ್ದು ಸ್ವಾಗತಾರ್ಹ ಕಲಬುರ್ಗಿಯಲ್ಲಿ ಶ್ರೀರಾಮಸೇನೆಯ ರಾಜ್ಯಾಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆ ಕಲಬುರ್ಗಿಯಲ್ಲಿ ಶ್ರೀರಾಮಸೇನೆಯ ರಾಜ್ಯಾಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆ ದೇಶದ್ರೋಹಿ ಪಿಎಫ್ಐ ಸಂಘಟನೆಯನ್ನ ಬ್ಯಾನ್ ಮಾಡಿದ್ದು ಸ್ವಾಗತಾರ್ಹ ಸಮಾಜ ಸೇವೆಯ ಮುಖವಾಡವನ್ನ ಇಟ್ಟುಕೊಂಡು ಪಾಕಿಸ್ತಾನದ ಜೊತೆ ಪಿಎಫ್ಐ ಗೆ ಸಂಬಂಧವಿತ್ತು ಪಿಎಫ್ಐ ನಿಂದ ಭಾರತದಲ್ಲಿ ಅಹಿತಕರ ಘಟನೆ ನಡೆಸಲು ಸಂಚನ ಕೂಡ ರೂಪಿಸಲಾಗುತ್ತಿತ್ತು ಪಿಎಫ್ಐ ಮುಖಂಡರ ಬಂಧನ ಈ ದೇಶಕ್ಕೆ ಅತಿ ಅತ್ಯವಶ್ಯಕವಾಗಿತ್ತು ಹಾಗಾಗಿ ಈ ಒಂದು ಆದೇಶವನ್ನು ನಾನು ಸ್ವಾಗತಿಸುತ್ತೇನೆ ಅಂತ ಹೇಳಿಬಿಟ್ಟು ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರು ಹೇಳ್ತಾ ಇದ್ದಾರೆ ಕಲಬುರ್ಗಿಯಲ್ಲಿ ಶ್ರೀರಾಮಸೇನೆಯ ರಾಜ್ಯಾಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆ ಇದು ಭಾರತದಲ್ಲಿ ಕಳೆದ 4-5 ದಿನಗಳಿಂದ ದೇಶದ್ರೋಹಿ ಚಟುವಟಿಕೆಯಲ್ಲಿ ಪಾಲ್ಗೊಂಡಂತ ಮತ್ತು ಉಗ್ರ ಸಂಘಟನೆಯಲ್ಲಿ ಲಿಂಕ್ ಇರುವಂತ ಪಿಎಫ್ಐ ಅನ್ನ ಕೇಂದ್ರ ಸರ್ಕಾರ 5 ವರ್ಷಗಳ ಕಾಲ ಬ್ಯಾನ್ ಮಾಡಿದರನ್ನುವಂತ ಸುದ್ದಿ ನಮಗೆ ತಿಳಿದಿತ್ತು ಇದು ಅತ್ಯಂತ ಸ್ವಾಗತಾರ್ಹ ಸಮಾಜ ಸೇವೆಯ ಮುಖವಾಡವನ್ನ ಹೊತ್ತು ಪಾಕಿಸ್ತಾನದ ಜೊತೆಗೆ ಸಂಬಂಧ ಇಟ್ಕೊಂಡು ಈ ದೇಶದಲ್ಲಿ ಅಹಿತಕರ ಘಟನೆಗೆ ಸಂಚು ರೂಪಿಸಿದಂತ ಪಿಎಫ್ಐ ಪ್ರಮುಖರನ್ನ ಇಲ್ಲಿಯವರೆಗೆ ಸಾಕಷ್ಟು ಜನರನ್ನ ಬಂಧಿಸಿದ್ದಾರೆ ಇಂತಹ ಬಂಧನ ಈ ದೇಶಕ್ಕೆ ಅತಿ ಅವಶ್ಯಕತೆಯಾಗಿತ್ತು ಆದರೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಎಚ್ಡಿ ಕುಮಾರಸ್ವಾಮಿ ಅವರು ಎಸ್ಡಿಪಿಐ ಮತ್ತು ಪಿಎಫ್ಐ ಬಂಧನ ಕುರಿತಂತೆ ಇವತ್ತು ಕೇಂದ್ರ ಮತ್ತು ರಾಜ್ಯದ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಮುಸ್ಲಿಂ ತುಷ್ಟೀಕರಣ ಅತಿಯಾದರೆ ಈ ದೇಶಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಲ್ಲದರಲ್ಲಿಯೂ ಕೂಡ ಮುಸ್ಲಿಮರು ಬಂದ ತಕ್ಷಣವೇ ಮೂಗು ತೋರಿಸುವಂತ ಕುಮಾರಸ್ವಾಮಿ ಅವರು ಇದನ್ನು ನಿಲ್ಲಿಸಬೇಕು ದೇಶದ ಭದ್ರತೆಯ ದೃಷ್ಟಿಯಿಂದ ಕೇಂದ್ರ ಸರ್ಕಾರಕ್ಕೆ ಇವರು ಕೈ ಜೋಡಿಸಬೇಕು ಅನ್ನುವಂತ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಇಂತಹ ಪಿಎಫ್ಐ ಎಸ್ಡಿಪಿಐ ಸಂಘಟನೆಗಳ ಜೊತೆಗೆ ಕೆಲ ಸ್ಥಳೀಯ ಸಂಘಟನೆಗಳು ಕೂಡ ಶಾಮಿಲಾಗಿದ್ದಾವೆ ಇವರ ಮೇಲಿನೂ ಕೂಡ ಹದ್ದಿನ ಕಣ್ಣಿಟ್ಟು ಇವರನ್ನು ಕೂಡ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಮಾಡಿ ಈ ದೇಶದ ಭದ್ರತೆಯನ್ನು ಕಾಪಾಡಬೇಕು ಅಂತ ನಾನು ಈ ಕೇಂದ್ರ ಸರ್ಕಾರಕ್ಕೆ ವಿನಂತಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ